ಫ್ರೇಮ್ಗಳಿರುತ್ತೆ, 8 ಫ್ರೇಮ್ಗಳು. ಈ ಫ್ರೇಮ್ಗಳಲ್ಲಿ ನಾವು ರಾಡೆ ಜೋಡಿಸಿರುತ್ತೆ, 8 ರಾಡೆ. ಈ ತರ 8 ರಾಡೆ ಜೋಡಿಸಿದ ಮೇಲೆ 8 ರಾಡೆನ ಫಿಲ್ಅಪ್ ಆಗಿದೆ ಅಂತ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ನಾವು. 8 ರಾಡೆನ ಫಿಲ್ಅಪ್ ಆಗಿದೆ, ಅದಕ್ಕೆ ಬೇರೆ ಜಾಗ ಇಲ್ಲ ಕಟ್ಟಕ್ಕೆ ಅಂದಾಗ ಈ ಸ್ಟೆಪ್ ನ ಮಾಡ್ತೀವಿ. ಇದು ಸೂಪರ್ ಚೇಂಬರ್. ಈ ಚೇಂಬರ್ ಅಲ್ಲೆಲ್ಲ ಬರೀ ತುಪ್ಪ ಮಾತ್ರ ಹಾಕುತ್ತೆ, ಒಂದು ಕೂರ ಮುರಿ ಇಕ್ಕಲ್ಲ ಇದರಲ್ಲಿ. ಇದು ಕುಟುಂಬಕ್ಕೆ, ಇದು ತುಪ್ಪಕ್ಕೆ. ತುಡುವೆ ಜೇನಿನ ಮಹಿಮೆನೇ ಅದು. ಮೇಲ್ಗಡೆ ಪೋರ್ಷನ್ ಅಲ್ಲಿ ಮಾತ್ರ ತುಪ್ಪ ಕಟ್ಟುತ್ತೆ, ಕೆಳಗಡೆ ಪೋರ್ಷನ್ ಎಲ್ಲ ಮುರಿ ಸಾಕುತ್ತೆ. ಇದರಲ್ಲಿ ಏನಿರುತ್ತೋ ತುಪ್ಪ, ಇದೊಂದು ಫ್ರೇಮ್ಗಳಲ್ಲಿ ತುಪ್ಪ ಜೋಡಿಸಿರುತ್ತೆ. ಒಂದು ಟ್ರಿಪ್ 8 ಫ್ರೇಮ್ಗೂ ಜೋಡಿಸ್ತು ಅಂದರೆ 1-1.5 ಕೆಜಿ ತುಪ್ಪ ಬರುತ್ತೆ. ಅದು ಸೀಜನ್ ಜನವರಿ ತಿಂಗಳಿಂದ ಜನವರಿ 1 ತಿಂಗಳದ್ದು ಫಸ್ಟ್ ಟೈಮು ಪೂರ್ತಿ ಬೇಕು, 1 ತಿಂಗಳು ಪೂರ್ತಿ ಬೇಕು ಒಂದು ಟೈಮ್ ಕಟ್ಟಕ್ಕೆ. ಅವಾಗ ನಾವು ಮಿಷಿನ್ ಇರುತ್ತೆ, ಎಕ್ಸ್ಟ್ರಾಕ್ಟರ್ ಮಿಷಿನ್ ಅಂತ, ಅದು ಕುಯ್ದು ಬರೀ ತುಪ್ಪ ಮಾತ್ರ ತಗೊಂಡು ರಾಡೆ ಅಲ್ಲೇ ಬಿಡುತ್ತೆ. ಆ ಥರ ತಿರ್ಗಿ 15 ದಿನಕ್ಕೆ ಸ್ಟೋರ್ ಮಾಡುತ್ತೆ. ಫಸ್ಟ್ ಟೈಮ್ ಆಗಕ್ಕೆ ಮಾತ್ರ 1 ತಿಂಗಳು ಬೇಕು, ಆಮೇಲೆ ಎರಡನೇ ಟೈಮು 15 ದಿನ, ಇನ್ನು 15 ದಿನ ಸೇವ್ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಮೇಣ ಹಂಗೆ ಬಿಟ್ಟಿರ್ತೀವಿ ನಾವು, ತುಪ್ಪ ಮಾತ್ರ ತಗೊಂಡಿರ್ತೀವಿ. ಮೇಣ ಹಂಗೆ ಬಿಟ್ಟಿರೋದ್ರಿಂದ 15 ದಿನ ಸೇವ್ ಆಗುತ್ತೆ. ಜನವರಿಯಿಂದ 6 ತಿಂಗಳೊಳಗಡೆ ಒಂದು ಬಾಕ್ಸಲ್ಲಿ 6-7 ಕೆಜಿ ತುಪ್ಪ ತೆಗಿಬೋದು. ಪ್ಲಸ್ ನಮಗೆ ಪರಾಗಸ್ಪರ್ಶ ಎರಡೂ ಆದಾಯ ಇದೆ. ಇದು ಒಂದು ಬಾಕ್ಸ್ ಬಂದು 2,000 ರೂಪಾಯಿ ಗೌರ್ಮೆಂಟ್ ರೇಟ್, ಸಬ್ಸಿಡಿ ವೇಜಲ್ಲಿ ಕಮ್ಮಿ ಸಿಗುತ್ತೆ. ಹುಳ ಸ್ಟ್ಯಾಂಡು ಬಾಕ್ಸ್ 4,500 ಟೋಟಲಿ, ಅದರಲ್ಲಿ 75% ಡಿಸ್ಕೌಂಟ್ ಸಿಗುತ್ತೆ ರೈತರಿಗೆ. ತೆಂಗಿನ ತೋಟ ಇರೋ ರೈತರಿಗೆಲ್ಲ ಪಾಣಿ ಕೊಟ್ಟು ತಗೊಂಡ್ರೆ ತೋಟಗಾರಿಕೆ ಇಲಾಖೆಯಿಂದ ನಮ್ಮ ಕಂಪ್ನಿ ಕಡೆಯಿಂದ ತಗೋಬೋದು, ಅವ್ರಿಗೆ 75% ಡಿಸ್ಕೌಂಟ್ ಸಿಗುತ್ತೆ. ಎಲ್ಲ ನಮ್ಮ ಕಂಪ್ನಿ ವ್ಯವಸ್ಥೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್. ಇದಾಳೆ ನಾನು ಒಂದು ಟ್ರಿಪ್ ಕುಯ್ದು ಅಲ್ಲೇ ಮಡಗಿದ್ದೀನಿ, ತಿರ್ಗಿ ಅಲ್ಲೇ ತುಪ್ಪ ಕಟ್ಕೊಂಡಿದೆ ಈ ಜೇನು. ಇವಾಗ ತಿರ್ಗಿ ಇನ್ನೊಂದು ಟ್ರಿಪ್ ತೆಗಿತಾ ಇದ್ದೀನಿ ತುಪ್ಪನ, ಇವಾಗ ತಿರ್ಗಿ ಅಲ್ಲೇ ಮಡ್ತೀನಿ ತುಪ್ಪ ಕಟ್ಕೊಳ್ಳುತ್ತೆ. ಮೇಲ್ಗಡೆ ತುಪ್ಪ ಮಾತ್ರ ತಗೊಂಡು ಕೆಳಗಡೆ ರೆಡೆ ಹಂಗೆ ಬಿಡಿ, ಅದು ತಿರ್ಗಿ ತುಪ್ಪ ಅಲ್ಲೇ ಕಟ್ಕೊಳ್ಳುತ್ತೆ, ಎದ್ದೋಗಲ್ಲ. ಒಂದು ಸೈಕಲ್ ಬಂದು 15 ದಿನ. ಇವತ್ತು ಆ 15 ದಿನ ಏನಾಗುತ್ತೆ, ಅಮಾಸೆ ಹಿಂದೆ ಮುಂದೆನೆ ಇರುತ್ತೆ. ಅದಕ್ಕೆ ಅಮಾಸೆ ಅಂತ ಅವರು ಹಳೆ ಕಾಲದಲ್ಲಿ ಇಕ್ಕೊಂಡಿರ್ತಾರೆ. ಆ ಮೊಟ್ಟೆ ಮರಿಗಳು ದಪ್ಪ ಆದ್ಮೇಲೆ ಏನ್ ಮಾಡುತ್ತೆ, ಊಟಕ್ಕೆ ಆಚೆ ಹೋಗಲ್ಲ, ಅಲ್ಲಿರೋ ತುಪ್ಪನೇ ಕುಡಿಯುತ್ತೆ. ಇನ್ನೇ ಇವಾಗ ಹುಟ್ಟಿದ ಪಾಪ ಹಾಲು ಕುಡಿಸ್ಲೇಬೇಕಲ್ವಾ, ಹಂಗೆ ಅಲ್ಲಿದ್ದ ಮರಿಗಳು ಅಲ್ಲಿದ್ದ ತುಪ್ಪನೇ ತಿನ್ನುತ್ತೆ. ಅದು ಏನೋ ಅಮಾಸೆ ಹಿಂದೆ ಮುಂದೆ ತಿನ್ನುತ್ತೆ, ಆದ್ರಿಂದ ಅಮಾಸೆ ಹಿಂದೆ ಮುಂದೆ ತುಪ್ಪ ಇರಲ್ಲ ಅಂತ ಹೇಳ್ತಾರೆ. ಅದು ಅಳವಡಿಸೋದು ಕಡ್ಡಿ ಜೇನು 1 ಕೆಯ. ಇನ್ನು ತುಡುವೆ ಜೇನು ಬಂದು 21 ದಿನ ಸೈಕಲ್ಲು, ಅದು 15 ದಿನ, ಇದು 21 ದಿನ ಸೈಕಲ್ಲು ಮೊಟ್ಟೆ ಇಡೋದು. ಇವತ್ತು ಇಕ್ತು ಅಂದ್ರೆ ಇನ್ನು 21 ದಿನಕ್ಕೆ ಮರಿ ಆಗುತ್ತೆ, 12 ದಿನಕ್ಕೆ ಮರಿ ಆಗುತ್ತೆ. ಈ 8 ದಿನ ಅದು ಈ ಫ್ರೇಮ್ ಅಲ್ಲಿರೋ ತುಪ್ಪನೇ ತಿನ್ಕೊಂಡು ಬಲಿಷ್ಠ ಆಗುತ್ತೆ. ಆಮೇಲೆ 21 ದಿನ ಆದ್ಮೇಲೆ ವರ್ಕ್ ಸ್ಟಾರ್ಟ್ ಮಾಡುತ್ತೆ, ಆಚೆ ಹೋಗೋದು ಮೇಯೋದು ಬರೋದು ಅದೆಲ್ಲ ಮಾಡುತ್ತೆ. ಅದಕ್ಕೆ ಆಯಸ್ಸು 50 ದಿನ ಅಷ್ಟೇ. ಕೆಲಸಗಾರ ಹುಳಿಗೆ, ರಾಣಿ ಹುಳಿಗೆ 4 ವರ್ಷ, 3 ವರ್ಷದಿಂದ 4 ವರ್ಷ ರಾಣಿ ಹುಳಿಗೆ. ಗಂಡು ಹುಳಿಗೆ ಅದಕ್ಕೆ ಆಯಸ್ಸು ಇರಲ್ಲ, ಅದು ಒಂದೇ ಗೂಡಲ್ಲೂ ಇರಲ್ಲ. ಅದು ಪ್ರಕೃತಿ ವಿರುದ್ಧವಾಗಿ ಯಾವಾಗ ಬೇಕಾದ್ರೂ ಹೋಗೋದು, 2-3 ದಿನ ಯಾವಾಗ ಬೇಕಾದ್ರೂ ಹೋಗೋದು. ಇದ್ರಲ್ಲಿರೋದ್ ನಾವು ತೆಗಿಯಂಗಿಲ್ಲ, ಇದ್ರಲ್ಲಿರೋದಲ್ಲ ಅದಕ್ಕೆ ಸಂಸಾರದ ಕೋಣೆಗೆ ಇರೋದಿಲ್ಲ, ಅದ್ರಲ್ಲಿರೋದು ಇಟ್ಕೊಳ್ಳಲ್ಲ. ನಾವು ಜಾಸ್ತಿ ಬಿಟ್ರೆ ನಾವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು, ಆ ಫಿಲ್ಅಪ್ ಆಯ್ತಿದೆ ಅನ್ನಂಗೆ ನಾವು ತೆಗಿಬೇಕು. ಅದಿನ್ನೂ ವರ್ಕ್ ಸ್ಟಾರ್ಟ್ ಮಾಡಕ್ ಜಾಗ ಮಾಡ್ಕೊಡ್ಬೇಕು. ಇಲ್ಲಾಂದ್ರೆ ಇದು ಫಿಲ್ಅಪ್ ಆಗಿದೆ ಅಂದ್ರೆ ಇದನ್ನ ಮೇಕ್ ಎತ್ಬಿಟ್ಟು ಅಡಿಕೆ ಇನ್ನೊಂದು ಎಂಟಿ ಮಾಡ್ಬೇಕು, ಅದಕ್ಕೂ ಫಿಲ್ಅಪ್ ಮಾಡುತ್ತೆ. ಮನೆ ತಗೋ ಅಂದ್ರೆ ಇದು ಬಾಕ್ಸ್ ಫಸ್ಟ್ ಸಾಕ್ಬೇಕು ಅಂದ್ರೆ ಲೈಟ್ ಬೀಳಂಗಿಲ್ಲ, ಜೋರಾಗಿ ಗಾಡಿ ವೆಹಿಕಲ್ ಬಂದು ಡಿಸ್ಟರ್ಬೆನ್ಸ್ ಇರಂಗಿಲ್ಲ, ಅಲ್ಲಿ ಜಾಸ್ತಿ ಜನಗಳು ಓಡಾಡಂಗಿಲ್ಲ, ಚಿಕ್ಕ ಮಕ್ಕಳು ಮುಟ್ಟೋದು ಅವು ಇವು ಮಾಡೋದು ದನ ಕರುಗಳ ಕಟ್ಟಾಕೋದು ಆತರ ಪ್ಲೇಸ್ ಗಳು ಇರಂಗಿಲ್ಲ, ಸೇಫ್. ಕಾಡಲ್ಲಿ ಹೆಂಗಿರುತ್ತೋ ಆ ವೆದರ್ ಇದ್ರೆ ಸಾಕು, ತೋಟ ಇದ್ರೆ ತೋಟ ಇದ್ರೆ ಬೆಟರ್. ಏನಿಲ್ಲ ಅವೇ ಬರುತ್ತೆ, ಒಂದ್ ನಾವು ಹಿಡಿದಿ ಸೆಟ್ ಮಾಡೋದು 15 ದಿನ ಮಾತ್ರ ನಾವು ಕೂಡಕ್ ಇರ್ಬೇಕು. ಅದು ಇದು ಒಂದು ಗೇಟ್ ಬರುತ್ತೆ, ಆ ಗೇಟ್ ರಾಣಿ ಗೇಟ್ ಹಾಕ್ಬಿಟ್ಟು ಕೂಡಕ್ ಹೋದ್ರೆ ಒಂದ್ 15 ದಿನ ಆದ್ರೂ ಸೆಟ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ನೋಡಿ ನನ್ನ ಮನೆ ಒಂದು ಪ್ಲಾಂಪ್ಲೆಂಟ್ ಅಂತ ಹಾಕಿದೆ, ಅಲ್ಲಲ್ಲಿ ಅಲ್ಲಲ್ಲಿ ಒಂದು ಏರಿಯಾಗಳೆಲ್ಲ ಪ್ಲಾಂಪ್ಲೆಂಟ್ ಹಾಕಿದೆ. ಪ್ಲಾಂಪ್ಲೆಂಟ್ ನೋಡಿ ಒಬ್ರು ರಾಜಣ್ಣವ್ರು ಅಂದ್ಬಿಟ್ಟು ರೈತರು ಕಾಡಲ್ಲಿರೋ ಜನ ನನ್ ಕಾಲ್ ಮಾಡಿ ಹೇಳಿದ್ರು. ಇವಾಗ ಬಂದಿದ್ದೀನಿ, ಆ ಕುಟುಂಬನ ಹಿಡ್ಕೋತಾ ಇದ್ದೀನಿ. ತುಪ್ಪ ಅದ್ರಲ್ಲಿ ಏನ್ ಸಿಕ್ಕಿದೆಯಲ್ಲ ಅವ್ರು ಕೊಟ್ಬಿಟ್ಟು ನಾನು ಈ ಕುಟುಂಬನ ಹಿಡ್ಕೊಂಡು ಹೋಗಿ ನನ್ ಸಾಕಣೆ ಮಾಡ್ತೀನಿ. ಎಲ್ಲ ಜೇನ್ಗೂಡ್ಗೆ ಬೆಂಕಿ ಇಕ್ಬೇಡಿ, ನಾಶ ಮಾಡಕ್ ಹೋಗ್ಬೇಡಿ. ನನಗೆ ಕಾಲ್ ಮಾಡಿ, ನಾನು ಅದೇನಿದೆಯೋ ಅದ್ರಲ್ಲಿ ಸಿಗೋ ತುಪ್ಪನ ನಿಮ್ಗೆ ಕೊಡ್ತೀನಿ, ಇದ್ರಲ್ಲಿ ಸಿಗೋ ಜೇನ್ ಹುಳನ ನಾನು ಹಿಡ್ಕೊಂಡು ಹೋಗಿ ಸಾಕ್ತೀನಿ. ಜೇನ್ಗೂಡ್ನ ಬೆಳೆಸಿ ಜೇನ್ಗೂಡ್ನ ನಾಶ ಮಾಡಬೇಡಿ. ಜೇನಿಂದನೇ ನಮ್ಗೆ ಎಲ್ಲ ಆಹಾರನು ಸಿಗೋದು, 80% ನಾವು ತಿನ್ನೋ ಆಹಾರ ಎಲ್ಲ ಜೇನಿಂದನೇ ಸಿಗೋದು ನಮ್ಗೆ. ಜೇನ್ ನಾಶ ಮಾಡಿದ್ರೆ ನಾವು ನಾಶ ಆಯ್ತೀವಿ. ಅದೇ ಕಾರಣಕ್ಕೂ ಜೇನ್ಗೂಡ್ಗೆ ಬೆಂಕಿ ಇಕ್ಕಕ್ ಹೋಗ್ಬೇಡಿ ಫ್ರೆಂಡ್ಸ್. ನೋಡಿ ಇದು ರಾಣಿ ಹುಳ ಸಿಕ್ಕಿದೆ, ಎಲ್ಲ ಕುಟುಂಬನು ನನ್ನ ಕೈಗೆ ಕುಂಡಿಸ್ಕೊತಾ ಇದ್ದೀನಿ. ಜೇನು ಕೃಷಿ ಮಾಡೋ ಆಸಕ್ತಿ ಇರೋರು ನನಗೆ ಕಾಲ್ ಮಾಡಿ, ನಾನೆಲ್ಲ ಟ್ರೈನಿಂಗ್ ಕೊಡ್ತೀನಿ. ಜೇನ್ಗೂಡ್ಗೆ ಬೆಂಕಿ ಇಕ್ಬೇಡಿ ದಯವಿಟ್ಟು.